ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಪಂಚದ ಎಲ್ಲ ಬಸವ ಭಕ್ತರಿಗೆ ಬಸವಭಕ್ತಿಯ ಶರಣು ಶರಣಾರ್ಥಿಗಳು. ಬಸವ ತಂದೆ ತಾಯಿಗಳೇ, ನಿಮ್ಮಲ್ಲಿ ಒಂದು ಭಕ್ತಿಯ ವಿನಂತಿ ಏನಂತಂದರೆ, ಯಾರು ಗುರು ಕೊಟ್ಟ ಲಿಂಗವನ್ನು ಅಂಗದ ಮೇಲೆ ಕಟ್ಟಿಕೊಂಡಿರುತ್ತಾರೋ, ಯಾರು ಅಷ್ಟಾವರಣ ಗುಣ ಸಂಪನ್ನರಾಗಿ ಭೂಮಿಯ ಮೇಲೆ ತಮ್ಮ ಬದುಕನ್ನು ಕಟ್ಟಿಕೊಂಡಿರುತ್ತಾರೋ, ಅವರು ಯಾವ ಕಾರಣಕ್ಕೂ ಅನ್ಯದೈವದ ಎಂಜಲನ್ನಾಗಲಿ ಅಥವಾ ಅನ್ಯದೈವದ ಪ್ರವೇಶವನ್ನಾಗಲಿ ಅಥವಾ ಅನ್ಯ ದೇವರ ನುಡಿಯನ್ನಾಗಲಿ ಅಥವಾ ಅನ್ಯ ದೈವದ ಬಗ್ಗೆ ಮಾತನಾಡುವುದನ್ನಾಗಲಿ ಮಾಡಬಾರದು ಅನ್ನುವಂಥದ್ದು ಶರಣರ ಮೂಲ ಸಿದ್ಧಾಂತ. ಈ ತಮ್ಮ ಸಿದ್ಧಾಂತವನ್ನು ಹೇಳಬೇಕಾದಾಗ ಅವರು ಎಷ್ಟು ಗಟ್ಟಿಯಾಗಿ ಹೇಳ್ತಾರೆ ಅಂತಂದರೆ, ಮಡಿವಾಳ ಮಾಚಿದೇವ ತಂದೆಯು ಕೂಡ ತಮ್ಮ ವಚನದ ಮೂಲಕ ಒಂದು ಸತ್ಯ ಸಂಗತಿಯನ್ನು ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಅವರಂತಾರೆ, ಪಾಪಿಗೆ ಪ್ರಾಯಶ್ಚಿತ ಉಂಟು. ಅವ್ರು ಹೇಳುವಂಥ ಮಾತೇನಂತಂದ್ರೆ, ಇಲ್ಲೇನಾದರೂ ಯಾರಾದರೂ ಒಬ್ಬ ಪಾಪಿ ಪಾಪವನ್ನು ಮಾಡ್ಯಾನ ಅಂತಂದ್ರೆ, ಅಥವಾ ಒಬ್ಬರ ಮನವನ್ನು ಘಾತಕ ಮಾಡ್ಯಾನ ಅಂತಂದ್ರೆ, ಒಬ್ಬರ ಮನವನ್ನು ನುಶ್ಯಾನ ಅಂತಂದ್ರೆ, ಆತನಿಗೆ ಒಂದಿಷ್ಟೆಲ್ಲೋ ಒಂದಿಷ್ಟು ಪ್ರಾಯಶ್ಚಿತ ಕೊಡ್ಬೋದು, ಆತನಿಗೆ ಏನಾದರೂ ಪ್ರಾಯಶ್ಚಿತ ಉಂಟಾಗ್ಬೋದು, ಅವನಿಗೆ ಪ್ರಾಯಶ್ಚಿತ ಇದ್ದೇ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಅವ್ರು ಹೇಳ್ಕತ್ತಾರ, ಪರವಾದಿಗೆ ಪ್ರಾಯಶ್ಚಿತ ಉಂಟು. ವಾದವನ್ನು ಮಾಡುವಂಥವರಿಗೆ, ವಾದವನ್ನು ಮಾಡ್ತಾ ಮಾಡ್ತಾ ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಕೊಡುವಂಥವ್ರಿಗೆ, ಮತ್ತೊಬ್ಬರ ಮನಸ್ಸನ್ನು ಘಾಸಿಗೊಳಿಸುವಂಥವ್ರಿಗೆ, ಇದ್ರ ಅಳಿಯುವಂಥವ್ರಿಗೆ, ಇವರಿಗೂ ಕೂಡ ಒಂದಿಷ್ಟು ಪ್ರಾಯಶ್ಚಿತ ಏನಾದರೂ ಕೊಡಬಹುದು. ಅಲ್ಲಿ ಕೂಡ ಆ ಒಂದು ದೇವನ ಒಂದು ನಿಲುವಿನಲ್ಲಿ ಏನಾದರೂ ಒಂದಿಷ್ಟು ಅವರಿಗೆ ನಾವೇನು ಮಾಡ್ಬೋದು ಅಂತಂದ್ರೆ, ಪ್ರಾಯಶ್ಚಿತ ಇದೆಯಪ್ಪ ನಿನಗೆ ಅಂತ ಹೇಳ್ಬೋದು. ಆದರೆ ಅವ್ರು ಇದನ್ನು ಹೇಳ್ತಾ ಹೇಳ್ತಾ ಮುಂದೇನು ಹೇಳಕತ್ತಾರ ಅಂತಂದ್ರೆ, ಶಿವಭಕ್ತನಾಗಿ ಅನ್ಯ ದೈವವ ಪೂಜಿಸುವವರಿಗೆ ಅಂತ ಹೇಳಕತ್ತಾರ ಅವರು. ಗುರು ಕೊಟ್ಟ ಲಿಂಗವನ್ನು ಅಂಗದ ಮೇಲೆ ಕಟ್ಟಿ ಪರಶಿವ ಅನ್ನುವಂಥ ಪರಮಾತ್ಮನನ್ನು ಪೂಜೆ ಮಾಡ್ತಾ ಮಾಡ್ತಾ ಮತ್ತೆ ಆ ವ್ಯಕ್ತಿ ತನ್ನ ಮೂಲ ಇರುವಿಕೆಯನ್ನು ಮರೆತು, ತನ್ನ ದೈವವನ್ನು ಮರೆತು, ತನ್ನ ಶಿವಭಕ್ತನಾಗಿ ತನ್ನ ಶಿವಪೂಜೆಯನ್ನು ಮರೆತು, ತನ್ನ ಅರಿವಿನ ಪೂಜೆಯನ್ನು ಮರೆತು, ಆ ವ್ಯಕ್ತಿ ಏನಾದರೂ ಒಂದು ವೇಳೆ ಮತ್ತೆ ಅನ್ಯದೈವಕ್ಕೆ ಹೋಗ್ಯಾನ ಅಂತಂದ್ರೆ, ಅನ್ಯದೈವದ ಎಂಜಲನ್ನು ತಿಂದಾನ ಅಂದ್ರೆ, ಅನ್ಯದೈವಕ್ಕೆ ನಮಸ್ಕಾರ ಮಾಡ್ಯಾನ ಅಂತಂದ್ರೆ, ಅವನಿಗೆ ಯಾವ ಕಾಲಕ್ಕೂ ಕ್ಷಮೆ ಇಲ್ಲ. ಯಾಕಂತಂದ್ರೆ ಅವನು ಶಿವಭಕ್ತನಾಗಿ ಹುಟ್ಟ್ಯಾನ. ಯಾರಿಗೂ ಗೊತ್ತಿರಲಾರದಂತಹ ಸತ್ಯ ರಹಸ್ಯವನ್ನು ಗುರು ತನ್ನ ಉಪದೇಶದ ಮೂಲಕ ಅಂಗಕ್ಕ ಲಿಂಗವನ್ನು ಕೊಟ್ಟು ಆ ಮಂತ್ರಪಿಂಡದ ಸ್ವರೂಪಕ್ಕೆ ಏನು ಮಾಡಿರ್ತಾರೆ ಅಂತಂದ್ರೆ, ಕರ್ಣದೊಳಗೆ ಮಾಂಸಪಿಂಡಕ್ಕೆ ಮಂತ್ರಪಿಂಡದ ಉಪದೇಶವನ್ನು ಮಾಡಿ ಮಹಾಶಿವನನ್ನಾಗಿ ಮಾಡಿರ್ತಾರೆ. ಅಂತಹ ಮಹಾದೇವನೇ ತಾನಾದ ಮೇಲೆ ತನ್ನ ಶಿವತತ್ವವನ್ನು ಬಿಟ್ಟು ಆತ ಏನಾದ್ರೂ ಮತ್ತೆ ಅನ್ಯದೈವನ ಪೂಜೆ ಮಾಡಕತ್ತಾನ ಅಂತಂದ್ರೆ, ಅನ್ಯದೈವ ಕೆರಕತ್ತಾನ ಅಂತಂದ್ರೆ, ಅಂಥವರಿಗೆ ಪ್ರಾಯಶ್ಚಿತವಿಲ್ಲವೆಂದ ಕಲಿ ದೇವಯ್ಯ. ಅಂಥವ್ರಿಗೆ ಯಾವ ಕಾಲಕ್ಕೂ ಪ್ರಾಯಶ್ಚಿತವನ್ನು ಕೊಡಲಿಕ್ಕೆ ಆಗಂಗಿಲ್ಲ, ಅವರಿಗೆ ಪ್ರಾಯಶ್ಚಿತವಂತೂ ಮುನ್ನವೇ ಇಲ್ಲ ಅನ್ನುವಂಥ ಕಠೋರವಾದ ಮಾತನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಮಡಿವಾಳ ಮಾಚಿದೇವ ತಂದೆ ಹೇಳಕತ್ತಾರ. ಅವರು ಹೇಳ್ತಾ ಹೇಳ್ತಾ ಮತ್ತೆ ಹೇಳ್ತಾರೆ, ಇಷ್ಟಲಿಂಗಧಾರಿಗಳು ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ, ಯಾರು ಅಂಗದ ಮೇಲೆ ಲಿಂಗವನ್ನು ಸಾಹಿತ್ಯ ಮಾಡ್ಕೋತಾರೋ, ಹಾಗೆ ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ಅವರು ಸ್ಥಾವರ ಕೆರಗಲಾಗುವುದು ಅಂತ ಹೇಳ್ತಾರೆ. ಸ್ಥಾವರಕ್ಕೆ ಯಾವ ಕಾಲಕ್ಕೂ ಆತ ಹೋಗಿ ಎರಗಬಾರದು, ಅಂದರೆ ನಮಸ್ಕಾರವನ್ನು ಮಾಡುವಂಥದ್ದಾಗಲಿ, ಅಲ್ಲಿ ಹೋಗಿ ಅಡ್ಡ ಉದ್ದ ಬೀಳೋದನ್ನಂತಾಗಲಿ ಯಾವ ಕಾಲಕ್ಕೂ ಮಾಡಬಾರದು. ತನ್ನ ಪುರುಷನ ಬಿಟ್ಟು ತನ್ನ ಗಂಡ ಹೆಂಡತಿ ಮದುವೆ ಆಗಿರ್ತದೆ, ನಿಜವಾದ ಹೆಂಡತಿ ನಿಜವಾದ ಗರತಿ ತಾನು ಮದುವೆ ಮಾಡಿಕೊಂಡಂಥ ಗಂಡನ ಜೊತೆ ಹೇಗೆ ತನ್ನ ಸಂಸಾರವನ್ನು ಮಾಡ್ತಾರೋ, ಹಾಗೆ ಈ ಪಾರಮಾರ್ಥದ ಅಂಗಳದೊಳಗೆ, ಸಂಸಾರದ ಅಂಗಳದೊಳಗೆ, ಪ್ರಾಪಂಚಿಕ ಅಂಗಳದೊಳಗೆ ಗಂಡ ಹೆಂಡತಿ ಅನ್ನುವಂಥ ಎರಡು ಮದುವೆಗಳಾದ ಮೇಲೆ ಅಲ್ಲಿ ತನ್ನ ಗಂಡನ ಒಂದು ವ್ಯವಸ್ಥೆಯೊಳಗೆ ಇರುವಂಥ ಹೆಂಡತಿ, ಅವಳು ನಿಜವಾದ ಗರತಿ. ಅದನ್ನೇನಾದರೂ ಬಿಟ್ಟು, ತನ್ನ ಪುರುಷನ ಬಿಟ್ಟು ಅನ್ನುವಂಥ ಶಬ್ದವನ್ನು ಇಲ್ಲಿ ಬಳಸ್ತಾ ಅವ್ರು ಏನು ಹೇಳಕತ್ತಾರೆ, ತನ್ನ ಪುರುಷನ ಬಿಟ್ಟು ಅನ್ಯ ಪುರುಷರ ಸಂಘ ಸಲ್ಲುವುದೇ, ತನ್ನ ಗಂಡನ ಜೊತೆ ಇರೋದನ್ನು ಬಿಟ್ಟುಕೊಟ್ಟು, ತನ್ನ ಗಂಡನ ಜೊತೆ ಬಾಳ್ವೆಯನ್ನು ಮಾಡೋದು ಬಿಟ್ಟುಕೊಟ್ಟು, ಮತ್ತೆ ಪರಪುರುಷನ ಸಂಘವನ್ನು ಮಾಡಕತ್ತಾರೆ ಅಂದರೆ ಹೆಂಗೆ ನಾಯಕ ನರಕ ಕಟ್ಟಿಟ್ಟ ಬುತ್ತಿಯೋ, ಹಾಗೆ ನಾವು ಶಿವಭಕ್ತರಾಗಿ ಹುಟ್ಟಿ ಅಂಗದ ಮೇಲೆ ಲಿಂಗವನ್ನು ಕಟ್ಟಿಕೊಂಡು ಮತ್ತೇನಾದರೂ ನಾವು ಮತ್ತೊಂದಕ್ಕೆ ಎಡೆ ಅನ್ಸಕತ್ತೀವಿ ಅಂತಂದ್ರೆ, ಮತ್ತೊಂದ್ರ ಕಡೆ ಆಸೆ ಮಾಡಕತ್ತೀವಿ ಅಂತಂದ್ರೆ, ನಮಗೆ ಆ ಶರಣತತ್ವದ ಅಂಗಳದೊಳಗೆ ಎಲ್ಲೂ ಒಂದು ಎರಡಷ್ಟು ಕೂಡ ಕ್ಷಮೆ ಇಲ್ಲ ಅನ್ನುವಂಥ ಮಾತನ್ನು ಬಸವಾದಿಪುರ ಮಾತ್ರ ಹೇಳ್ತಾನೆ ಹೋಗ್ತಾರೆ. ಆದರೆ ನಾವೆಲ್ಲರೂ ಏನು ಮಾಡಕತ್ತೀವಿ ಅಂತಂದ್ರೆ, ಶರಣಧರ್ಮವನ್ನು ಹೇಳ್ತಾನೆ, ಶರಣತತ್ವವನ್ನು ಓದ್ತಾನೆ, ನಮಗೆ ಗೊತ್ತಿದ್ದು ಗೊತ್ತಿಲ್ಲದನೋ, ಮತ್ತು ನಮಗೆ ಗೊತ್ತಿದ್ದನೂ ಕೂಡ ಯಾವುದೇ ಒಂದಿಷ್ಟು ಪೂರ್ವ ಒಂದು ಪೂರ್ವಾಶ್ರಮದ ಪೀಡೆಗಳು ಅಂತೇನು ಕರಿತೀವಲ್ಲ, ಆ ಪೂರ್ವಾಶ್ರಮದ ಜಾಡ್ಯಗೆ ಒಳಗಾಗಿ ನಾವು ಅಸತ್ಯದಿಂದ ಹೊರಗೆ ಬಂದು ಪರಶಿವ ಅನ್ನುವಂಥ ಪರಮಾತ್ಮನ ಪೂಜೆ ಮಾಡ್ದೆ ಮತ್ತು ನಾವು ಹುಚ್ಚುತನಕ್ಕೆ ಹೋಗೇವಿ ಅಂತಂದ್ರೆ ನಮಗೆ ಕ್ಷಮೆ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಶರಣರು ಹೇಳ್ತಾ ಹೋಗ್ತಾರೆ. ಹಾಗೆ ಹೇಳ್ತಾ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಸ್ಥಾವರಲಿಂಗ ಕೆರಗಲಾಗುವುದು, ಸ್ಥಾವರಲಿಂಗದ ಪೂಜೆಯನ್ನು ಮಾಡಲಾಗದು. ಹೇಗೆ ತನ್ನ ಪುರುಷನ ಸಂಘವಿರುತ್ತಿರಲು ಅನ್ಯ ಪುರುಷರ ಸಂಘವನ್ನು ಮಾಡಲಿಕ್ಕೆ ಆಗೋದಿಲ್ಲೋ, ಹಾಗೆ ತನ್ನ ಪರಮಾತ್ಮ ಅನ್ನುವಂತಹ ಆ ಲಿಂಗತತ್ವವನ್ನು ಅಂಗದ ಮೇಲೆ ಸಾಹಿತ್ಯವ ಮಾಡಿಕೊಂಡ ಬಳಿಕ, ಅಂದರೆ ಧಾರಣೆ ಮಾಡಿಕೊಂಡ ಬಳಿಕ, ಗುರುವಿನಿಂದ ದೀಕ್ಷೆಯನ್ನು ಪಡೆದಾದ ಬಳಿಕ ಮತ್ತು ನಾವು
ಮತ್ತೊಂದು ದೈವಕ್ಕಾಗಲಿ ಮತ್ತೊಂದಕ್ಕಾಗಲಿ ಹೋಗಿ ಎರಗುವಂಥ ಪ್ರಸಂಗವನ್ನು ಮಾಡಲಿಕ್ಕಾಗದು ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಶರಣರಲ್ಲಿ ನಮ್ಮ ಮುಂದೆ ಬಿಚ್ಚಿಡ್ತಾರೆ. ಹಾಗೆ ಬಿಚ್ಚಿಡ್ತಾ ಅವ್ರು ಮತ್ತೆ ಹೇಳ್ತಾರೆ, ಇಷ್ಟು ನಾಸ್ತಿಯಾದಡೇನು ಅಂದರೆ ಈ ಪರಿಯಲ್ಲಿ ಎಲ್ಲವನ್ನು ಬಿಟ್ಟು ಸ್ಥಾವರಲಿಂಗ ಕೆರಗಲಾಗದು, ಆ ಲಿಂಗದ ಪ್ರಸಾದವಾಗಿಕೊಳ್ಳಲಾಗದು, ಸ್ಥಾವರಲಿಂಗಕ್ಕೆ ಹೋಗಿ ಆ ಸ್ಥಾವರ ಗುಡಿ ಒಳಗೆ ನಿಂತ್ಕೊಂಡು ಅವ್ರು ಕೊಡುವಂತಹ ತೀರ್ಥವನ್ನು ಅವ್ರು ಕೊಡುವಂಥ ಪ್ರಸಾದಕ್ಕೆ ಕೈ ಒಡ್ಡಿ ಬೇಡೇನಿ ಅಂತಂದ್ರೆ ನನ್ನ ಲಿಂಗಕ್ಕೆ ದೋಷ, ನನ್ನ ಪ್ರಾಣಕ್ಕೆ ದೋಷ, ನನ್ನ ಅರಿವಿಂಗೆ ದೋಷ, ಹೀಗಾಗಿ ನನಗೆ ಶಿವಭಕ್ತ ಅಲ್ಲ ಅನ್ನುವಂಥ ಸತ್ಯ ಅಲ್ಲಿ ಗೋಚರಿಸ್ತದೆ. ಅಂಥವನಿಗೆ ಮುಕ್ತಿ ಮೋಕ್ಷ ಯಾವ ಕಾಲಕ್ಕೂ ಇರಂಗಿಲ್ಲ. ಹೀಗಾಗಿ ಇಂಥ ಯಾವ ಕೆಲಸವನ್ನು ಮಾಡದೆ ಅಚ್ಚಕಟ್ಟಾಗಿ ತನ್ನೊಳಗೆ ತಾನಾಗಿದ್ದು ಆ ಲಿಂಗದ ಪ್ರಸಾದವ ಕೊಳ್ಳಲಾಗದೆ ಇಷ್ಟು ನಾಸ್ತಿಯಾದಡೆ ಅನ್ಯ ದೈವವ ಬಿಟ್ಟು ಭಕ್ತನೆನಿಸುವನು ಇವನ್ನೆಲ್ಲವನ್ನು ಬಿಟ್ಟು ಇವನ್ನೆಲ್ಲವನ್ನು ಜರಿದು ಆತ ಅನ್ಯ ದೈವಕ್ಕೆ ಎರಗದೆ ತನ್ನ ಲಿಂಗಕ್ಕೆ ತಾನು ಬದ್ಧನಾಗಿದ್ದ ಅಂತಂದ್ರೆ ಅವನನ್ನು ಭಕ್ತ ಅಂತ ಕರೀಲಿಕ್ಕೆ ಸಾಧ್ಯ ಐತಿ ಮಾರಯ್ಯ, ಅವನನ್ನು ಶಿವಭಕ್ತ ಅಂತ ಹೇಳಲಿಕ್ಕೆ ಸಾಧ್ಯ ಐತಿ ಅನ್ನುವಂಥ ಮಾತನ್ನು ಹೇಳಿ ಇದರೊಳಗೆ ಸ್ಮರಣೆಯ ಮಾಡಿದಡೆ ಈ ಲಿಂಗತತ್ವದೊಳಗೆ ಸ್ಮರಣೆಯನ್ನು ಮಾಡ್ತಾ ಇದರೊಳಗೆ ಸ್ಮರಣೆ ಮಾಡಿದರೆ ಮತ್ತು ತನ್ನ ಲಿಂಗತತ್ವವನ್ನು ಬಿಟ್ಟು ಮತ್ತೇನಾದರೂ ಅನ್ಯದೈವ ಅನ್ಯದೇವರು ಅನ್ನುವಂಥ ಸಂಘದೊಳಗೆ ಹೋಗಿ ಆ ಸಂಘವನ್ನು ಮಾಡಿ ಅದರೊಳಗೆ ಬೆರೆತು ತನ್ನ ಲಿಂಗತತ್ವವನ್ನು ಮರೆತಿದ್ದ ಕರೆಯಾಗಿತ್ತು ಅಂತಂದ್ರೆ ಅವ್ರು ಹೇಳಕತ್ತಾರ, ಇಂಥ ಮಹಾಪಾಪಿಗೆ ಕುಂಭಿಪಾತಕ ನಾಯಕ ನರಕ ತಪ್ಪದು ಅನ್ನುವಂಥ ಮಾತನ್ನು ಹೇಳಕತ್ತಾರ. ಕುಂಭಿಪಾತಕ ನಾಯಕ ನರಕ ತಪ್ಪದು ಕೂಡಲ ಸಂಗಮ ದೇವ ಅನ್ನುವಂಥ ಮಾತನ್ನು ವಿಶ್ವಗುರು ಬಸವ ತಂದು ಹೇಳಕತ್ತಾರ. ಯಾಕಂದ್ರೆ ಸೃಷ್ಟಿಕರ್ತನ ಮೂಲ ಪುರುಷನೇ ತಾನಾಗಿದ್ದು ಆ ಲಿಂಗತತ್ವದ ಸೃಷ್ಟಿಕರ್ತನೂ ಬಸವ ತಂದೆಯೇ ಆಗಿದ್ದು ಅಂತಹ ಬಸವ ತಂದೆ ಕೊಟ್ಟಿರುವಂತಹ ಆ ಲಿಂಗವನ್ನು ಆ ಪರವಸ್ತು ಅನ್ನುವಂತಹ ಪರಮಾತ್ಮನನ್ನು ಪೂಜೆ ಮಾಡ್ತಾ ಇರಬೇಕಾದಾಗ ನಾವು ಮತ್ತೇನಾದ್ರೂ ಹುಚ್ಚುತನಕ್ಕೆ ಹೋಗಿಬಿಟ್ವಿ ಅಂದ್ರೆ ನಮಗೆ ಯಾವ ಕಾಲಕ್ಕೂ ಕ್ಷಮೆ ಅನ್ನೋದು ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಶೈವರು ಕಟ್ಟಿದ ಗುಡಿಯ ಹೊಗಲೇಕೆ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಡಕತ್ತಾರೆ. ನಾವು ಶಿವಭಕ್ತರಾಗಿ ನಮ್ಮಂಗದ ಮೇಲೆ ಲಿಂಗವಿರುತ್ತಿರಲು, ನಾವು ನಮ್ಮಂಗದ ಮೇಲೆ ಪರಮಾತ್ಮನನ್ನು ಹೊತ್ತಿಕೊಂಡು ದೇಹವೇ ದೇವಾಲಯ ಮಾಡ್ಕೊಂಡು ಹೋಗುವಂಥ ನಾವುಗಳು ಮತ್ತೆ ಶೈವರು ಕಟ್ಟಿದ ಗುಡಿಗೆ ಹೋಗಿ ಅಡ್ಡ ಉದ್ದ ಬೀಳಕತ್ತೀವಿ ಅಂತಂದ್ರೆ ನಮಗೆ ಎಂದೂ ಕೂಡ ಕ್ಷಮೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಕತ್ತಾರೆ. ಅದಕ್ಕೆ ಅವ್ರು ಹೇಳ್ತಾ ಶೈವರು ಕಟ್ಟಿದ ಗುಡಿಯ ಹೊಗಲೇಕೆ ಅಂತ ಪ್ರಶ್ನೆಯನ್ನು ಮಾಡ್ತಾ ಶೈವರು ನೆಟ್ಟ ಲಿಂಗವ ಮುಟ್ಟಲೇಕೆ ಪೂಜಿಸಲೇಕೆ, ಶೈವರು ಕಟ್ಟಿದಂಥ ಆ ಕಲ್ಲಿನ ಸ್ಥಾವರದ ಲಿಂಗವನ್ನು ಮುಟ್ಟಲೇಕೆ, ಮುಟ್ಟೋದು ಕೂಡ ಮಹಾನ್ ಅಪರಾಧ ಅಂತ ಹೇಳಕತ್ತಾರೆ. ಯಾವ ಕಾರಣಕ್ಕೂ ಆ ಕಡೆ ತಿರುಗಿ ನೋಡೋದು ಕೂಡ ಅಪರಾಧ ಅಂತ ಹೇಳಕತ್ತಾರೆ. ಗುಡಿಯ ಹೊಗಲೇಕೆ ಅಂತಂದ್ರೆ ಆ ಕಡೆ ತಿರುಗೂ ಕೂಡ ನೋಡಬಾರ್ದು ಅನ್ನುವಂಥ ಮಾತನ್ನು ಹೇಳಕತ್ತಾರೆ. ಮತ್ತವ್ರು ಏನು ಹೇಳಕತ್ತಾರೆ, ಆ ಲಿಂಗವ ಮುಟ್ಟಲೇಕೆ, ಆ ಸ್ಥಾವರದ ಲಿಂಗವನ್ನು ಮುಟ್ಟೋದ್ಯಾಕ, ಆ ಕಡೆ ನೆಟ್ಟನೆ ನೋಡೋದ್ಯಾಕ, ಅದು ಯಾವುದನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು, ಅದೇ ಮಹಾ ಅಪರಾಧ, ಅದೇ ನರಕ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಅದಕ್ಕೆ ಉಪಾಸಿತವ ಮಾಡಲೇಕೆ, ಅದಕ್ಕೆ ಆ ದೇವ್ರ ಹೆಸರಿನ ಮೇಲೆ ನಾವು ಆ ದೇವರ ಈ ದೇವರ ಮನೆ ದೇವರ ನೂರಾರು ದೇವರುಗಳ ಹೆಸರನ್ನು ಹೇಳಿ ಉಪವಾಸ ಮಾಡ್ತೇವೆ ನೋಡ್ರಿ. ಇವತ್ತು ಸೋಮವಾರ, ಶನಿವಾರ, ಮಂಗಳವಾರ, ಮಂಗಳಗಿರಿವಾರ, ಶುಕ್ರವಾರ, ಶುಕ್ರಗಿರಿವಾರ, ಗುರುವಾರ, ರಾಯರ ವಾರ, ಎಷ್ಟು ವಾರಗಳದಾವ ಅಷ್ಟು ದೇವರಿಗೆ ವ್ರತವನ್ನು ಮಾಡಕತ್ತೇವಲ್ಲ. ನಮ್ಮ ಅಂಗದ ಮೇಲೆ ಕಟ್ಟಿದಂತಹ ಲಿಂಗವನ್ನು ಬಿಟ್ಟು ನಾವು ನನ್ನೊಳಗೆ ಅರಿವು ಅನ್ನುವಂಥ ಪರಮಾತ್ಮ ಅದನ್ನು ಅನ್ನೋದನ್ನು ಮರೆತು ಅದರ ಯಥಾರ್ಥ ರೂಪವೇ ಈ ಲಿಂಗ ಅನ್ನೋದನ್ನು ತಿಳಿದೂ ಕೂಡ ನಾವು ಮತ್ತೆ ಅನ್ಯದೈವದ ನಿಯಮವನ್ನು ಹಾಡ್ತಾ ಅದಕ್ಕಾಗಿ ಉಪವಾಸ ಮಾಡಕತ್ತೀವಿ ಅಂತಂದ್ರೆ ಕಟ್ಟಿದ್ದ ಕಲ್ಲಿನ ಕಷ್ಟವ ನೋಡಿರೆ ಅಂಥವ್ರು ಕಟ್ಟಿದ ಲಿಂಗ ಏನಾಗಿತ್ತು ಅಂತಂದ್ರೆ ಅದು ಕೂಡ ಅವರಿಗೆ ಕಲ್ಲಾಗಿ ಕಂಡಿತ್ತು. ಅದಕ್ಕೆ ಉಪವಾಸ ಮಾಡಕತ್ತಾರಂತಂದ್ರೆ ಅವರ ಕಷ್ಟವನ್ನು ನೋಡಿರೆ ಕಟ್ಟಿದ ಕಲ್ಲು ಕಳೆದಿಟ್ಟು ಬಿಟ್ಟು ನೆಟ್ಟಿದ್ದೇಕೆ ಕಲ್ಲಿಗೆ, ಕಟ್ಟಿದಂಥ ಕಲ್ಲನ್ನು ಮತ್ತೆ ಕಟ್ಟಿ ಮತ್ತೆ ಕಲ್ಲೊಳಗೆ ಇಟ್ಟು ಕಲ್ಲೊಳಗೆ ನೆಟ್ಟಿದ್ದೇಕ, ಅದು ನಿಜವಾಗ್ಲೂ ದೇವರಾಗಿತ್ತಂದ್ರೆ ಹಂಗೆ ನಿಲ್ಲಬೇಕಾಗಿತ್ತಲ್ಲ, ಮತ್ತು ಹಂಗೆ ನಿಲ್ಲಕ್ಕೆ ಆಗಕತ್ತಿಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ತಪ್ಪಾಕತ್ತತಿ ಅನ್ನುವಂಥ ಮಾತನ್ನು ಹೇಳಕತ್ತಾರೆ. ನಮಿಸಿರಾ ಭ್ರಷ್ಟರೀರ, ನೀವೆಲ್ಲರನ್ನ ಕ್ಷಮೆ ಮಾಡೋಕ್ಕಾಗಲ್ಲಪ್ಪ, ನೀವೆಲ್ಲರೂ ಭ್ರಷ್ಟರು, ನೀವೆಲ್ಲರೂ ನೀತಿಹೀನರು. ಯಾಕಂತಂದ್ರೆ ತನ್ನ ಗುರು ಕೊಟ್ಟ ಇಷ್ಟಲಿಂಗವ ಕೂಡಲರಿಯದೆ, ನಮಗೆ ಗುರು ಕೊಟ್ಟಂತಹ ಇಷ್ಟಲಿಂಗವನ್ನು ಕೂಡಲರಿಯದೆ ಆ ಲಿಂಗವನ್ನು ಪೂಜೆ ಮಾಡಲರಿಯದೆ ನಾವೇನು ಮಾಡಕತ್ತೀವಿ ಅಂತಂದ್ರೆ ಮತ್ತು ಈ ರೀತಿ ಭೂಮಿಯ ಮೇಲಿನ ಅನ್ಯ ದೈವಗಳು ದೇವರು ಗುಡಿ ಗರ್ಭವನ್ನು ಪ್ರವೇಶ ಮಾಡಕತ್ತೇವಲ್ಲ, ನಾವು ಗುರು ಕೊಟ್ಟ ಲಿಂಗವನ್ನು ಸಣ್ಣದು ಮಾಡಿದ್ವಿ, ಆ ಗುರುವಿನ ಮಂತ್ರವನ್ನು ಸಣ್ಣದು ಮಾಡಿದ್ವಿ, ತನ್ನ ಅರಿವಿನ ಪೂಜೆಯನ್ನು ಮರೆತೀವಿ. ಅದಕ್ಕೆ ಅವ್ರು ಹೇಳಕತ್ತಾರ, ನೆಟ್ಟಿದ್ದ ಲಿಂಗ ಕೊಟ್ಟಿತ್ತೆಂಬ ಕೊಟ್ಟಿಗಳ ಕೇಡ ನೋಡಿರೆ, ಆ ನೆಟ್ಟಿದಂಥ ಲಿಂಗ ನಮಗೆ ಏನಾದರೂ ಕೊಟ್ಟಿತ್ತು, ವರ ಕೊಟ್ಟಿತ್ತು ಅಂತ ಹುಚ್ಚುಚ್ಚರಾಕದಂಗೆ ನುಡಿಯುವಂತ ಹುಚ್ಚು ಮನುಷ್ಯರ ಈ ಕೊಟ್ಟಿತನವನ್ನು ನೋಡ್ರಿ, ಹುಚ್ಚರಾಟವನ್ನು ನೋಡ್ರಿ, ನನಗರ ನಾಚಿತ್ತು ನನ್ನ ಮನಸ್ಸು ಅಂತ ಹೇಳ್ತಾ ಅದೇನು ಕಾರಣವೆಂದಡೆ ಯಾಕೆ ಇವರು ಈ ಹುಚ್ಚು ಭ್ರಾಂತಿಯೊಳಗೆ ಈ ಥರ ಮಾಡಕತ್ತಾರ ಅಂತಂದ್ರೆ ಅದಕ್ಕೆ ಉತ್ತರವನ್ನು ಕೂಡ ಶರಣ ಹೇಳ್ತಾರೆ. ಅದೇನು ಕಾರಣವೆಂದಡೆ ಅವ್ರು ಹೇಳ್ತಾ ಹೇಳ್ತಾ ಏಕ ಲಿಂಗ ನಿಷ್ಠಾಚಾರವಿಲ್ಲದ ಕಾರಣ, ಅವರಲ್ಲಿ ಗುರುಕೊಟ್ಟ ಲಿಂಗದ ಬಗ್ಗೆ ಶ್ರದ್ಧೆ ಅಚಲವಾದ ವಿಶ್ವಾಸ ನಂಬಿಕೆ ಇಲ್ಲದ ಕಾರಣ
ತದೇಕಚಿತ್ತವಾಗಿ ಪೂಜಿಸುವಂಥ ಮನಸ್ಸು ಅಲ್ಲಿ ಇಲ್ಲದ ಕಾರಣ ಅವ್ರೇನು ಮಾಡಕತ್ತಾರ ಅಂತಂದ್ರೆ ಪ್ರಾಣಲಿಂಗಿಗೆ ಈ ಪಾಷಾಣದ ಹಂಗುಂಟೆ, ತನ್ನೊಳಗಿರ್ತಕ್ಕಂಥ ಪ್ರಾಣಲಿಂಗವನ್ನು ಲಿಂಗಕ್ಕೆ ಸಂಬಂಧ ಮಾಡಿ ಪೂಜೆ ಮಾಡಿ ಆದ ಮೇಲೆ ಅವನಿಗೆ ಮತ್ತೆ ಈ ಭವ ಅನ್ನುವಂಥ ಅನ್ಯ ದೈವಗಳ ಪಾಷಾಣ ಕುತ್ತಿಗೆ ಬರಲಿಕ್ಕೆ ಸಾಧ್ಯ ಆಗಿತ್ತನ್ನು. ಅವು ಬಂದವಂದ್ರ ಕಾರಣ ಏನಂತಂದ್ರೆ ಅವನಿಗೆ ಗುರು ಕೊಟ್ಟ ಲಿಂಗದ ಮೇಲೆ ವಿಶ್ವಾಸ ಇಲ್ಲ, ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ. ಹೀಗಾಗಿ ಆತ ಏನು ಮಾಡಕತ್ತಾನ ಅಂತಂದ್ರೆ ತನ್ನೊಡಲಾತ್ಮವನ್ನೂ ವಂಚಿಸಿಕೊಂಡು ಗುರುವನ್ನೂ ವಂಚಿಸಿಕೊಂಡು ಏನು ಮಾಡಕತ್ತಾನ ಅಂತಂದ್ರೆ ಈ ನರಪಿಸಾಚಿಗಳಂಗೆ ಬದುಕನ್ನು ಬದುಕಕತ್ತಾನಲ್ಲ. ಅದಕ್ಕೋಸ್ಕರ ಶ್ರದ್ಧೆ ಇಲ್ಲದಕ್ಕೆ, ಏಕನಿಷ್ಠೆ ಇಲ್ಲದಕ್ಕೆ ಆತ್ಮನೊಳಗೆ ಹುಟ್ಟಿದ ಅನುಭಾವಲಿಂಗವ ಶ್ರೀಗುರು ತಂದು ಆತ್ಮನೊಳಗೆ ಹುಟ್ಟಿದಂತಹ ಅನುಭಾವಲಿಂಗವನ್ನೇ ಅನುಭಾವಿಸಿ ಶ್ರೀಗುರು ತಂದು ನಮ್ಮ ಕರಸ್ಥಲಕ್ಕೆ ಕೊಟ್ಟ ಅಂತಹ ಪರವಸ್ತು ಅನ್ನುವಂತಹ ಪರಮಾತ್ಮನ ಈ ಲಿಂಗವನ್ನು ಕೂಡಿ ಪೂಜಿಸಬೇಕಾಗಬೇಕಿತ್ತು. ಆದರೆ ಏನು ಮಾಡಕತ್ತೀವಿ ಅಂತಂದ್ರೆ ಕರಸ್ಥಲದ ಇಷ್ಟ ಲಿಂಗವ ಮಾಡಿರಿಸಿದನಾಗಿ ಆ ಪುಣ್ಯಾತ್ಮ ಒಳಗಿರ್ತಕ್ಕಂಥ ಅನುಭವ ಅನ್ನುವಂಥ ಆತ್ಮಲಿಂಗವನ್ನೇ ಕರಸ್ಥಲಕ್ಕೆ ತಂದು ಮಾಡಿರಿಸಿದ, ಅಲ್ಲಿ ನಿನಗೂ ಮತ್ತು ಆತ್ಮಕ್ಕೂ ಸಂಬಂಧವನ್ನು ಮಾಡಿ ಪ್ರಾಣಲಿಂಗಿ ಸಂಬಂಧಿಯನ್ನಾಗಿ ಮಾಡಿ ನಿನ್ನನ್ನು ಪರಶಿವಮೂರ್ತಿ ಅಂತ ಮಾಡಕತ್ತಿದ್ದ. ನೀ ಏನು ಮಾಡಿಬಿಟ್ಟಿ ಅಂತಂದ್ರೆ ಸುಖಿ ಅಲ್ಲಿ ಸುಖಿಯಾಗಿರದೆ ಇಷ್ಟ ಪ್ರಾಣ ಒಂದೇ ಎಂದರಿದು ಆರಾಧಿಸಿ ಕರೆದ ಹೊರಗಿರ್ತಕ್ಕಂಥ ಇಷ್ಟಲಿಂಗ ಒಳಗಿರ್ತಕ್ಕಂಥ ಪ್ರಾಣಲಿಂಗ ಇಷ್ಟ ಪ್ರಾಣ ಒಂದೇ ಎಂದರಿದು ಪೂಜಿಸಲರಿಯದೆ ಕೂಡಲರಿಯದೆ ಮುಟ್ಟಲರಿಯದೆ ತಟ್ಟಲರಿಯದೆ ಏನಾಗಿಬಿಡ್ತು ಅಂತಂದ್ರೆ ನಾವೆಲ್ಲರೂ ಏನಾಗಿಬಿಟ್ವಿ ಅಂತಂದ್ರೆ ಆರಾಧಿಸಿ ಈ ರೀತಿಯಲ್ಲಿ ಅದನ್ನು ಗುರುಕೊಟ್ಟ ಲಿಂಗವನ್ನು ಇಷ್ಟಪ್ರಾಣ ಭಾವದಿ ಪೂಜಿಸಬೇಕಾಗಿತ್ತು. ನಾವು ಇದನ್ನು ಪೂಜಿಸಲಿದ್ದಕ್ಕೆ ನಮ್ಮೊಳಗೆ ಒಣಭ್ರಾಂತಿ ಕಾಡ್ಲಿಕ್ಕತ್ಬಿಟ್ಟತಿ, ಸಂದು ಸಮಸ್ಯೆಗಳು ನಮ್ಮನ್ನು ಕಾಡಕತ್ತೈತಿ. ಆ ಸಂದು ಸಮಸ್ಯೆಗಳು ನಮ್ಮನ್ನು ಬಿಟ್ಟು ಹೋಗಬೇಕಾಗಿತ್ತಂತಂದ್ರೆ ಇಷ್ಟ ಪ್ರಾಣ ಒಂದಾಗಿ ಅವನ್ನು ಪೂಜಿಸಿ ಭಾವಿಸಿ ಅವನನ್ನು ಪೂಜಿಸಿದಾಗ ಏನಾಕತ್ತಪ್ಪ ಅಂತಂದ್ರೆ ಆರಾಧಿಸಿದಾಗ ಅವನ್ನು ಪೂಜೆಯನ್ನು ಮಾಡಿದಾಗ ಸುಖಿಯಾಗಿದ್ದೇನು ಕಾರಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಈ ರೀತಿ ಇಷ್ಟ ಪ್ರಾಣವನ್ನು ಒಂದಾಗಿಸಿ ಇಷ್ಟಲಿಂಗಕ್ಕೂ ಮತ್ತು ಪ್ರಾಣಲಿಂಗಕ್ಕೂ ಸಂಬಂಧವ ಮಾಡಿ ಗುರುಕೊಟ್ಟ ಲಿಂಗವನ್ನೇ ನಾವು ಅರಿತು ಅನುಭಾವದಿ ಆಚರಿಸಿ ಪೂಜೆಯನ್ನು ಮಾಡಿದಾಗ ಅಲ್ಲಿ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅನ್ನುವಂಥ ಪರಮಾತ್ಮನ ಒಂದು ನಿಲುವು ನಮಗೆ ಗೋಚರಿಸ್ಲಿಕ್ಕೆ ಸಾಧ್ಯ ಐತಿ. ಈ ರೀತಿ ಪೂಜೆ ಮಾಡಬೇಕೇ ಹೊರತು ಭಾಳಷ್ಟು ಮಂದಿ ತಾಯಂದಿರಿಗೆ ಒಂದು ಭಕ್ತಿಯ ವಿನಂತಿ ಏನಂತಂದ್ರೆ ಭಾಳಷ್ಟು ಮಂದಿ ಲಿಂಗಧಾರಿ ತಾಯಂದಿರು ವಿಶೇಷವಾಗಿ ತಾಯಂದಿರು ಬೆಳಗ್ಗೆ ಬೆಳಗ್ಗೆ ಇರ್ತಾನೆ ಟಿ ವಿ ಹಚ್ಕೊಂಡು ಕೂತ್ಬಿಡ್ತೇವೆ, ಆ ಟಿ ವಿ ಒಳಗೆ ಬರ್ತಕ್ಕಂಥ ಅನೇಕ ಮೂಢಾಚಾರವನ್ನು ತಲೆಯೊಳಗೆ ಬಿತ್ತುವಂಥವರು ಪೂರ್ವ ದಿಕ್ಕಿಗೆ ಹೋಗ್ರಿ ಈ ದೇವಸ್ಥಾನದ ಅಲ್ಲಿ ಅಕ್ಕಿ ಕಳಾಕ್ರಿ, ದಕ್ಷಿಣ ದಿಕ್ಕಿಗೆ ಹೋಗ್ರಿ ಈ ದೇವಸ್ಥಾನದ ಅಲ್ಲಿ ಪತ್ರಿ ಏರ್ಸ್ರಿ, ಆ ನೈಋತ್ಯ ದಿಕ್ಕಿಗೆ ಹೋಗ್ರಿ ಅಲ್ಲಿ ಈ ಗುರಿ ಅದ ಅಲ್ಲಿ ಹೋಗಿ ಹಾಲನ್ನು ಎರೆಯರಿ ಅಂತೇಳಿ ಈ ಹುಚ್ಚುತನದ ಮಾತುಗಳನ್ನು ಹೇಳಕತ್ತಾರಲ್ಲ, ಈ ಹುಚ್ಚುತನವನ್ನು ಬೆಳಗ್ಗೆ ಬೆಳಗ್ಗೆ ಅದು ನೀವು ತಾಯಂದ್ರೆ ಟಿ ವಿ ಹಚ್ಕೊಂಡು ಆ ಹುಚ್ಚುತನದ ಮಾತುಗಳನ್ನು ಕೇಳೋ ಬದಲಿ ಆ ಟಿ ವಿ ಮುಂದೆ ಕೂತ್ಕೊಂಡು ಗಂಟೆಗಟ್ಟಲೆ ಸಮಯವನ್ನು ಕಳೆಯೋದು ಬಿಟ್ಟು ಗುರುಕೊಟ್ಟ ಲಿಂಗವನ್ನು ಏಕೋಭಾವದಿ ಪೂಜೆ ಮಾಡಿ ಅರಿದು ಶ್ರದ್ಧೆಯಿಂದ ನೋಡಿದ್ರೆ ನಿಮಗೆ ಬೇಕಾದಂಥ ಇಷ್ಟಾರ್ಥಿಯನ್ನು ಕೊಡುವಂಥ ಸಾಮರ್ಥ್ಯ ಕರದಿಷ್ಟ ಲಿಂಗಕ್ಕೈತಿ. ನೀವೆಲ್ಲ ತಾಯಂದ್ರೆ ಅದನ್ನು ಬಿಟ್ಟು ಏನು ಮಾಡಕತ್ತೀರಿ ಅಂತಂದ್ರೆ ಒಂದೊಂದು ವಾರಕ್ಕೆ ಒಂದೊಂದು ದೇವ್ರು ನೋಡ್ಕೊಂಡು ಹೊಂಟಿರಲ್ಲ, ಇದು ಬೇರೆ ಬೇರೆ ಧರ್ಮೀಯರು ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರು ಮಾಡಲಿ, ಅದ್ರ ಬಗ್ಗೆ ನಮ್ಮದೇನು ಇಲ್ಲ. ಯಾಕಂದ್ರೆ ಅವರವ್ರಿಗೆ ಶಿವನ ಏನು ಕೊಟ್ಟಾನ ಅವರವ್ರ ಧರ್ಮ ಸಿದ್ಧಾಂತಗಳು ಹೇಳಕತ್ತ ಅವ್ರು ಮಾಡಕತ್ತಾರ. ಆದ್ರೆ ನಾವ್ಯಾಕೆ ನಮ್ಮ ಧರ್ಮದ ಕಾಂಪ್ರಮೈಸ್ ಆಗ್ಬೇಕಂತ, ನಾವ್ಯಾಕೆ ನಮ್ಮ ಮೂಲ ಸಿದ್ಧಾಂತ ಇಷ್ಟು ಗಟ್ಟಿಯಾಗಿದ ಇಷ್ಟು ಕಠೋರವಾಗ್ಯದ ಇಷ್ಟು ವೈಜ್ಞಾನಿಕವಾಗಿದ್ದಾಗ ನಾವೇಕೆ ನಮ್ಮ ಧರ್ಮವನ್ನು ಬಿಟ್ಟು ಹೋಗ್ಬೇಕು? ಇದ್ರ ಬಗ್ಗೆ ನಾವು ಒಂದಿಷ್ಟು ಕುಲಂಕುಷವಾಗಿ ನಮ್ಮನ್ನೇ ನಾವು ವಿಚಾರಿಸ್ಕೋಬೇಕಲ್ಲ, ನಮ್ಮೊಳಗೆ ನಾವು ತಿಳಿಬೇಕಾಗೈತಲ್ಲ. ಆದರೆ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಎಷ್ಟು ಹೇಳಿದ್ರೂ ಮತ್ತು ಹೊಳ್ಳಿ ಅನ್ಯ ದೈವದ ಸಂಘವನ್ನು ಬಿಡಲಲ್ಲಾಗಿದ್ವಿ, ಎಷ್ಟು ಕಠೋರವಾಗಿ ಶರಣರು ನಮ್ಮ ಮುಂದೆ ಹೇಳ್ತಾರೆ ಖಂಡಿಸಿ ಹೇಳ್ತಾರೆ, ಆದರೂ ಕೂಡ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ನಮ್ಮದಲ್ಲದ ದೇವರನ್ನು ನಮ್ಮ ಮನೆಯೊಳಗೆ ತಂದಿಟ್ಟು ಎರಡು ಬಾಳಿ ದಂಡಿಟ್ಟು ನಡುವ ಒಂದು ಫೋಟೋ ಇಟ್ಟು ಪಂಚಾಮೃತ ಅಂತ ಒಂದಿಷ್ಟು ಮಾಡಿ ಸತ್ಯನಾರಾಯಣನ ಪೂಜೆ ಮಾಡೋಕ್ಕೆ ಹೋಗ್ತೇವಲ್ಲ ಲಿಂಗವಂತರು, ಹಂಗೇನಾದರೂ ಮಾಡಿಬಿಟ್ರೆ ಸತ್ಯನಾರಾಯಣನ ಪೂಜೆ ಆಗಂಗಿಲ್ಲ, ಸತ್ಯನಾರಾಯಣನ ಪೂಜೆ ಆಗ್ತೈತಿ. ಯಾಕಂದ್ರೆ ನಮ್ಮ ನಿಜವಾದ ಸತ್ಯನಾರಾಯಣ ನಮ್ಮ ಕರಸ್ಥಲದ ಲಿಂಗದೊಳಗದಾನೆ ಹೊರತು ಆತ ಆ ಫೋಟೋ ಅನ್ನುವಂಥ ಭಾವಚಿತ್ರದಾಗ ಇಲ್ಲ. ಆದರೆ ನಾವೇನು ಮಾಡಕತ್ತೀವಿ ಅಂತಂದ್ರೆ ಆ 639 ಆ ಒಂದು ಫೋಟೋ ಪ್ರೇಮ್ನಾಗ ಅವನ್ನ ಇಟ್ಟು ಕುಂದರ್ಸಿ ಅದಕ್ಕೆ 4 ಬಾಳೆದಿಂಡನ್ನು ತಂದಿಟ್ಟು ನಾವು ಪೂಜೆ ಮಾಡಕತ್ತೀವಿ. ಇದನ್ನು ಶ್ರೇಷ್ಠ ಪೂಜೆ ಅಂತ ಹೆಂಗೆ ಕರೆಯಕ್ಕೆ ಸಾಧ್ಯ ಐತಿ? ಅದಕ್ಕೆ ಒಬ್ಬ ಕವಿ ಒಂದು ಕಡೆ ಕೇಳ್ತಾನೆ ನಮ್ಮನ್ನು, ನೀವು ಭಕ್ತಿ ಮಾಡಕತ್ತೀವಿ ಅಂತ ಹೇಳಕತ್ತಿರಲ್ಲ, ನೀವು ಹೊಲೆ 18 ದೈವಕ್ಕೆ ಕರಗಿ ನಾವು ದೇವರನ್ನ ಕೊಡಕತ್ತೀವಿ ಅಂತ ಹೇಳಕತ್ತಿರಲ್ಲ, ನಿಮ್ಮ ಭಕ್ತಿ ಏನಾಗಿತ್ತು ಅಂದ್ರೆ ನರಕಕ್ಕೆ ಗುರಿಯಾಗಿತ್ತು ಅಂತ ಹೇಳಕತ್ತಾರ. ಅವ್ರು ಹೇಳಕತ್ತಾರ, ತೆಂಗು ನಾನು ದರೆಯ ಸಾರವನ್ನೆಲ್ಲ ಹೀರಿ ಗಗನದೆತ್ತರಕ್ಕೆ ಬೆಳೆದವಳು, ತೆಂಗು ನಾನು ದರೆಯ ಸಾರವನ್ನೆಲ್ಲ ಹೀರಿ ಗಗನದೆತ್ತರಕ್ಕೆ ಬೆಳೆದವಳು, ನಾನು ಎತ್ತರಕ್ಕೆ ಬೆಳೆದು ತೆಂಗೆಂಬ ಫಲವನ್ನೇ ಕೊಟ್ಟವಳು, ಎತ್ತರಕ್ಕೆ ಬೆಳೆದು ತೆಂಗೆಂಬ ಫಲವನ್ನೇ ಕೊಟ್ಟವಳು, ನನ್ನನ್ನೇ ಏರಿ ನನ್ನನ್ನೇ ಹರೆದು ನನ್ನನ್ನೇ ಪರಚಿ ನನ್ನನ್ನೇ ತಂದು ದೇವರ ಮುಂದೆ ಜೋಡಿಡಿಗ ಎಂದು ನನ್ನನ್ನೇ ಒಡೆದು
ವರವ ಬೇಡುವ ಹುಲ್ಲು ಮನುಷ್ಯನೇ ನೀನ್ಯಾರು ಅಂತ ತೆಂಗು ನಮ್ಮನ್ನು ಪ್ರಶ್ನೆ ಮಾಡಕತ್ತದ. ಆ ದರೆಯ ಸಾರವನ್ನೆಲ್ಲ ಹೀರಿ ಗಗನ ಎತ್ತರಕ್ಕೆ ಬೆಳೆದು ನನ್ನನ್ನು ತಂದು ನೀ ಒಡೆದೆ, ಒಡೆದು ದೇವರಿಗೆ ನಾನು ಅರ್ಪಣೆಗೊಂಡಾದ ಮೇಲೆ ಕೂಡ ಬೇಡಲಿಲ್ಲ ದೇವರಲ್ಲಿ ಒಂದು ವರವ. ನನಗೋಸ್ಕರ ದೇವರಲ್ಲಿ ಒಂದು ವರವನ್ನು ಬೇಡಲಿಲ್ಲ. ನೀ ನನಗಾಗಿ ಏನೂ ಮಾಡಿಲ್ಲ. ನೀರು ಆ ಭಗವಂತ ಕೊಟ್ಟಿದ್ದು, ಭೂಮಿ ಆ ಭಗವಂತ ಕೊಟ್ಟಿದ್ದು, ಆಶ್ರಯವಾಗಿ ನಾನು ಬೆಳಲಿಕ್ಕೆ ಕಾರಣ ಆ ಭೂಮಿ ಆ ನೀರು, ಅದೆಲ್ಲವನ್ನು ತಗೊಂಡು ಬೆಳೆದೆ. ಬೆಳೆದಾದ ಮೇಲೆ ತೆಂಗು ಅನ್ನುವಂಥ ಫಲವನ್ನು ನಿನಗೆ ಕೊಟ್ಟೆ. ನಿನಗಾಗಿ ನಾ ಕೊಟ್ರೆ ನೀ ಏನು ಮಾಡಕತ್ತಿ ಅಂದ್ರೆ ದೇವ್ರ ಹುಡುಗಿ ಹೋಗಿ ಅಲ್ಲೂ ಲಂಚ ಕೊಡಕತ್ತಿದ್ದಿ. ಅವಂಗೆ ಹೋಗಿ ನಾ 100 ಕಾಯಿ ಹೊಡಿತೀನಪ್ಪ, ನನ್ನ ಗಂಡು ಮಗು ಹುಟ್ಟಲಿ, ನಾ 1000 ಕಾಯಿ ಕೊಡ್ತೇನಪ್ಪ, ನನಗೆ ಹೆಣ್ಮಗು ಹುಟ್ಟಲಿ, ನಮಗೆ ಇಚ್ಛೆ ಪಡುವಂತಹ ನಮ್ಮ ಮಗಳು ಇಂಜಿನಿಯರ್ ಅದಾಳ ಅಂತಂದ್ರೆ ನನ್ನ ಮಗನಿಗೂ ಕೂಡ ಇಂಜಿನಿಯರ್ ಗಂಡ ಸಿಗಲಪ್ಪ, ನಿಂಗೆ 1000 ತೆಂಗಿನಕಾಯಿ ಹೊಡಿತೀನಿ ಅಂತೇಳಿ ದೇವರಿಗೆ ಆ ಮೂಲಕ ಲಂಚವನ್ನು ಕೊಡಕತ್ತೇವಲ್ಲ. ಅದಕ್ಕೆ ನಮ್ಮಂಥ ಲಂಚಗುಳಿತನದ ಮನುಷ್ಯರನ್ನು ನೋಡಿ ಆ ತೆಂಗು ಕೇಳಿಕತ್ತದ, ಬೇಡಲಿಲ್ಲ ದೇವರಲ್ಲಿ ಒಂದು ವರವ. ಒಡಸಿಕೊಂಡವನು ನಾನು, ಹರಸಿಕೊಂಡವನು ನಾನು, ಬಡಸಿಕೊಂಡವನು ನಾನು, ನಾ ದೇವರಲ್ಲಿ ಯಾವ ವರವನ್ನು ಬೇಡಲಿಲ್ಲ. ಆದರೆ ನೀನು ಮಾತ್ರ ಆ ಭಗವಂತನಲ್ಲಿ ನನ್ನನ್ನು ಒಡೆದು ವರ ಕೇಳಕತ್ತಿಯಲ್ಲ. ಹೊಡಿಸಿಕೊಂಡವ ನಾನು, ಪರಿಶಿಕೊಂಡವ ನಾನು, ದೇವರಿಗೆ ಅರ್ಪಣೆಗೊಂಡ ಯಾವ ಕಾಲಕ್ಕೂ ಒಂದಿಷ್ಟು ದೇವರಲ್ಲಿ ಒಂದು ವರವನ್ನು ಬೇಡಲಿಲ್ಲ. ಆದರೆ ನನ್ನನ್ನೇ ಒಡೆದು ವರವ ಬೇಡುವ ಹುಲ್ಲು ಮಾನವನೇ, ನಿನಗೆ ವರವ ಬೇಡುವ ಅಧಿಕಾರ ಎಲ್ಲಿ ಅಂತ ಆ ತೆಂಗು ನಮ್ಮನ್ನು ಪ್ರಶ್ನೆ ಕೇಳಿದಾಗ ನಮ್ಮ ಹತ್ರ ಉತ್ತರ ಎಲ್ಲೈತೆ ಹೇಳ್ರಿ. ನಮ್ಮಲ್ಲಿ ಯಾರ ಹತ್ರ ಉತ್ತರ ಅದ ಹೇಳ್ರಿ. ನಮ್ಮಲ್ಲಿ ಯಾರ ಹತ್ರವೂ ಕೂಡ ಉತ್ತರ ಇಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು ಅಂತಂದ್ರೆ ನಮ್ಮ ಲಿಂಗ ಪರಮ ತಂದೆಗೆ ನಾವು ಕೊಡಬೇಕಾಗಿದ್ದು ತನುವನ್ನು, ಮನವನ್ನು, ಧನವನ್ನು. ಅಂತಹ ತನು ಮನ ಧನವನ್ನು ಅರ್ಪಿಸಿ ಅರ್ಚನೆ ಅರ್ಪಣೆ ಅನುಭವವನ್ನು ಮಾಡೋದ್ರ ಮೂಲಕ ನಾವು ನಿತ್ಯ ಲಿಂಗ ಸುಖಿಗಳಾಗಿ ಬದುಕಬೇಕೇ ಹೊರತು ಲಿಂಗ ಸುಖಿಗಳಲ್ಲದವರ ಕೂಡ ಕೂತ್ಕೊಳ್ಳೋದು, ನಿತ್ಕೊಳ್ಳೋದು, ಪ್ರಸಾದ ಸವಿಸೋದು ಎಲ್ಲವೂ ತಪ್ಪ ಅಂತ ಹೇಳಕತ್ತಾರ ಶರಣರು. ಇಷ್ಟೆಲ್ಲವನ್ನು ನಡ್ಸಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ ಅಂತಂದ್ರೆ ಒಂದಿಷ್ಟು ನಡೆಸ್ಬೇಕಲ್ಲ. ಅದಕ್ಕೆ ಹೇಳಕತ್ತಾರ ಅವ್ರು, ಹೇಳ್ತಾ ಪಾಪಿಯ ಹಣ ಪ್ರಾಯಶ್ಚಿತಕ್ಕಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇ ಅಯ್ಯ. ಲಿಂಗ ಸಂಘಿಗಳಲ್ಲದವರು ಲಿಂಗವನ್ನು ಕಟ್ಟಿ ಕೂಡ ಪಾಪದ ಕೆಲಸವನ್ನು ಮಾಡಿ, ಪಾಪದ ಕೃತ್ಯವನ್ನು ಮಾಡಿ ಅವರೇನಾದ್ರು ಹಣವನ್ನು ತಂದು ಇಟ್ಕೊಂಡಾರ ಅಂತಂದ್ರೆ ಅದು ದೇವರ ನೈವೇದ್ಯಕ್ಕೆ ಎಂದಾದರೂ ಸಲ್ಲಲಿಕ್ಕೆ ಸಾಧ್ಯನಾ? ಅದನ್ನು ಭಗವಂತ ಮೆಚ್ಚಲಿಕ್ಕೆ ಸಾಧ್ಯನಾ? ಯಾವ ಕಾಲಕ್ಕೂ ಇಲ್ಲ. ಪಾಪಿಯ ದುಡ್ಡು ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಅದು ಪಾಪಿ ದುಡ್ಡನ್ನು ಬಳಕದ, ಪಾಪದ ಕೆಲಸಕ್ಕೆ ಸಲ್ತದ, ಅನ್ಯಾಯಕ್ಕನ ಹೋಗ್ತದ. ಅದು ಸತ್ಪಾತ್ರಕ್ಕೆ, ಶಿವನೊಲಿಮೆಯ ಪಾತ್ರಕ್ಕೆ, ಅನುಭಾವಿಗಳ ಸಂಘಕ್ಕೆ ಎಂದೂ ಹೋಗಂಗಿಲ್ಲ. ನಾಯಿಯ ಹಾಲು ನಾಯಿಂಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇ ಅನ್ನುವಂಥ ಮಾತನ್ನು ಹೇಳಕತ್ತಾರ. ಆ ನಾಯಿ ಹಾಲು ನಾಯೇ ಕುಡಿಬೇಕು ಹೊರತು ಅದನ್ನು ಪಂಚಾಮೃತವನ್ನು ಮಾಡಲಿಕ್ಕೆ ಹೇಗೆ ಬರೋಂಗಿಲ್ಲೋ ಹಂಗೆ ಶಿವಭಕ್ತರಾದವರು ತಮ್ಮ ಲಿಂಗ ತತ್ವದ ಬೆಳಗಿನೊಳಗೆ ಗಟ್ಟಿಯಾಗಿ ನಿಲ್ಲಬೇಕು, ಗಟ್ಟಿಯಾಗಿರಬೇಕೇ ಹೊರತು ಅವರು ಮತ್ತೊಂದರ ಕಡೆ ನೋಡಕತ್ರ, ಮತ್ತೊಂದು ದೈವಕ್ಕೆ ಹೊಂಟುಬಿಟ್ರೆ, ಮತ್ತೆ ಹುಚ್ಚುಚ್ಚರಂಗ ಮೂಢನಂಬಿಕೆಗಳಿಗೆ ಜಾರಿ ಅನ್ಯ ದೇವೋಪಾಸನೆಯನ್ನು ಮಾಡಕತ್ಬಿಟ್ರೆ ಅವ್ರನ್ನ ಕಡಾತುಂಡಿತವಾಗಿ ಶರಣರು ಖಂಡಿಸ್ತಾರೆ. ಹಾಗೆ ಖಂಡಿಸುವಲ್ಲಿ ಭಾಳಷ್ಟು ಶರಣರು ಭಾಳ ಕಠೋರವಾಗಿ ತಮ್ಮ ಮಾತುಗಳನ್ನು ಹೇಳ್ತಾರೆ. ಹಾಗೆ ಅವರು ಖಂಡಿಸುವಾಗ ನಮ್ಮನ್ನು ನಾವು ಒಂದಿಷ್ಟು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು, ನಮ್ಮನ್ನು ನಾವು ಒಂದಿಷ್ಟು ಅರಿಯುವಂಥ ಪ್ರಯತ್ನವನ್ನು ಮಾಡಬೇಕು. ಎಲ್ಲಿ ಮಟ್ಟ ನಮ್ಮನ್ನು ನಾವು ಅರಿಯಂಗಿಲ್ಲ, ನಮ್ಮನ್ನು ನಾವು ತಿಳಿಯಂಗಿಲ್ಲ, ನಮಗೆ ಗುರುಭಕ್ತಿ ಕೂಡಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಅದಕ್ಕೆ ನಾವು ಲಿಂಗವಂತರಂದ್ರೆ ಗುರು, ಲಿಂಗ, ಜಂಗಮ ಮತ್ತು ವಿಭೂತಿ, ರುದ್ರಾಕ್ಷಿ, ಮಂತ್ರ ಮತ್ತು ಪಾದೋದಕ ಪ್ರಸಾದ ಅನ್ನುವಂಥ ಈ ಅಷ್ಟಾವರಣಗಳೊಳಗೆ ನಮ್ಮ ಬದುಕನ್ನು ಕಟ್ಕೋಬೇಕೇ ಹೊರತು ಅದನ್ನು ಬಿಟ್ಟು ನಾವು ಬೇರೆ ಕಡೆ ತಿರುಗಿ ನೋಡಲಿಕ್ಕೆ ಮಾಡಬಾರ್ದು. ತಿರುಗುವಂಥ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ಮಾತನ್ನು ಇಲ್ಲಿ ಶರಣರು ಭಾಳ ಸ್ಪಷ್ಟವಾಗಿ ಹೇಳಕತ್ತಾರ. ಅದಕ್ಕಾಗಿ ನಾನು ಕೂಡ ನಮ್ಮ ಲಿಂಗವಂತ ಶರಣ ತಂದೆ ತಾಯಿಗಳಲ್ಲಿ ನಮ್ಮದೊಂದು ಭಕ್ತಿಯ ಭಿನ್ನ ಏನು ಅಂತಂದ್ರೆ ನಾವು ಗುರು ಕೊಟ್ಟ ಲಿಂಗವನ್ನು ಚಿಕ್ಕದು ಮಾಡ್ದಾನ ಅಂಗದ ಮೇಲೆ ಕಟ್ಟಿದಂತಹ ಲಿಂಗವನ್ನು ಬಿಟ್ಟು ನಾವು ಕೂಡ ಮತ್ತು 100 ದೈವಕ್ಕೆ ಹೋಗಿ ಎರಗೋದನ್ನು ತಪ್ಪಿಸ್ಬೇಕು ಅನ್ನುವಂಥ ಸತ್ಯವನ್ನು ಇಲ್ಲಿ ನಿಮಗೆ ಹೇಳ್ತಾ, ಒಂದು ವೇಳೆ ಪ್ರಪಂಚದ ಮೇಲೆ ನಾವು ಭೂಮಿ ಮೇಲೆ ಕಟ್ಟಿದಂಥ 1000 ದೇವರುಗಳೇನಾದರೂ ನಮ್ಮ ರಕ್ಷಣೆ ಮಾಡ್ತಾವೆ ಅನ್ನೋದು ಕರೆಯಾಗಿತ್ತಂದ್ರೆ ಆ ಎಲ್ಲ ದೇವಾಲಯಗಳಲ್ಲಿರ್ತಕ್ಕಂಥ ದೇವರುಗಳು ನಮಗೆ ಏನಾದರೂ ಒಂದಿಷ್ಟು ಕೊಡ್ತವೆ ಅನ್ನೋದಾಗಿತ್ತು ಅಂತಂದ್ರೆ ಇಲ್ಲಿ ನಾವು ಒಂದನ್ನು ವಿಚಾರ ಮಾಡಬೇಕು. ಹಂಪಿಯ ವಿಜಯನಗರ ಸಾಮ್ರಾಜ್ಯ ದೇವಾಲಯ ಅಷ್ಟ ದಿಕ್ಪಾಲಕರು ಅನ್ನುವಂಥ ಅಷ್ಟ ದಿಕ್ಪಾಲಕರನ್ನಿಟ್ಟು ಅಲ್ಲಿ ಅಷ್ಟ ದಿಕ್ಪಾಲಕರ ದೇವಾ ಗುಡಿಗಳನ್ನು ಕಟ್ಟಿ, ನಂತರ 1001 ಶಿವನ ದೇವಾಲಯವನ್ನು ಕಟ್ಟಿ, ವಿರೂಪಾಕ್ಷನಾಥ ದೇವಾಲಯವನ್ನು ಕಟ್ಟಿ, ಅನೇಕ ಥರದ ವಿಘ್ನೇಶ್ವರನ ದೇವಾಲಯವನ್ನು ಕಟ್ಟಿ, ಅದಕ್ಕೆ ಯಾವ ಶತ್ರುಗಳು ಬಾರದಂಗೆ ಅಷ್ಟ ದಿಕ್ಪಾಲಕರನ್ನು ಹಾಕಿ ಹೋಮ ಹವನವನ್ನು ಮಾಡಿ ಅಷ್ಟು ದೊಡ್ಡ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದ್ರಲ್ಲ,
ಸಾವಿರಾರು ಗುಡಿಗಳಿಂದ ಮೆರೆಯಲ್ಪಟ್ಟಂಥ ಆ ಗುಡಿ ಒಳಗೆ ಸಾವಿರಾರು ಅರ್ಚಕರು ಪೂಜೆಯನ್ನು ಮಾಡಕತ್ತಿದ್ರು. ಸಾವಿರಾರು ಕುಟುಂಬಗಳು ಸುಖವಾಗಿದ್ದವು. ಯಾವಾಗ ಆದಿಲ್ ಶಾಹಿಗಳ ರಜಾಕರ ಹೊಡೆತ ಶುರುವಾಯಿತೋ ಆ ಹೊಡೆತಕ್ಕೆ ಎಲ್ಲರೂ ಮಮ್ಮದ್ ಗಜ್ನಿ ಗೋರಿ ಅಂಥವರು ಭಾರತ ದೇಶಕ್ಕೆ ದಂಡೆತ್ತಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ದೇವಾಲಯಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಅಲ್ಲಿರ್ತಕ್ಕಂಥ ಅರ್ಚಕರ ಹೆಣ್ಣುಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರವನ್ನು ಮಾಡಿ ಅಲ್ಲಿರುವಂಥ ಎಲ್ಲ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೊಂಟ್ರಲ್ಲ, ಹಂಗಂದ್ರೆ ನಮ್ಮ 33 ಕೋಟಿ ದೇವಾನೋ ದೇವತೆಗಳು ಎಲ್ಲಿ ಹೋಗಿದ್ವು? ಎಲ್ಲಿ ಹೋದವು? ಹಂಗಾರೆ ನಾವು ಮಾಡುವಂಥ ಭಕ್ತಿ ಇಲ್ಲಿ ಏನಾಯ್ತು? ನಾವು ಮಾಡುವಂಥ ಭಕ್ತಿ ಶಿವನಿಗೆ ಶಿವಾರ್ಪಿತ ಆತೋ ಹೆಂಗೆ? ನಾವು ಮಾಡುವಂಥ ಭಕ್ತಿ ನಿಜವಾಗ್ಲೂ ಸತ್ಯಕ್ಕೆ ಹತ್ತಿರ ಆಗಿತ್ತು ಅಂತಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರಕ್ಕಾಗಿ ಹೋರಾಡುವಂತಹ ಸ್ವತಂತ್ರ ವೀರ ಯೋಧರು ತಮ್ಮ ಪ್ರಾಣವನ್ನು ಯಾಕೆ ಅರ್ಪಣೆ ಮಾಡಬೇಕಾಗಿತ್ತು? 33 ಕೋಟಿ ದೇವಾನ ದೇವತೆಗಳಲ್ಲಿ 1 ಕೋಟಿ ದೇವರು ಎದ್ದು ನಿಂತು ಬಿಟ್ಟಿದ್ರೆ ನಮಗೆ ಸ್ವತಂತ್ರ ಸಿಕ್ಕಿಬಿಡೋದು. ಸ್ವತಂತ್ರಕ್ಕಾಗಿ ಮತ್ತೆ ನಾವೇ ಹೋರಾಡಬೇಕಾಗಿತ್ತೇ ಹೊರತು ನಾವೇ ನಮ್ಮ ರಾಷ್ಟ್ರದ ಪೂರ್ಣ ಪ್ರಜ್ಞೆಯೊಳಗೆ ಜಾಗೃತರಾಗಿ ನಾವೇ ಸ್ವತಂತ್ರ ಯೋಧರು ಹಿರಿಯರ ಹಿಂದೆ ಚಳವಳಿಗಾರರ ಹಿಂದೆ ಹೋಗಿ ಸಂಘಟನೆಯನ್ನು ಮಾಡಬೇಕಾಯ್ತೇ ಹೊರತು ಯಾವ ದೇವರುಗಳು ಕೂಡ ಎದ್ದು ಬಂದು ನಮ್ಮನ್ನು ರಕ್ಷಣೆ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಈ ದೇವರು ದೈವಗಳ ಹೆಸರಿನಲ್ಲಿರ್ತಕ್ಕಂಥ ಮೂಢನಂಬಿಕೆಯಿಂದ ದಯಮಾಡಿ ಹೊರಗೆ ಬನ್ನಿ. ಯಾವ ದೇವರು ನಿಮಗೆ ಶಸ್ತ್ರವನ್ನು ಹಾಕೋರಿ ಅಂತ ಹೇಳಂಗಿಲ್ಲ, ಯಾವ ದೇವರು ನಿಮ್ಮ ಮೈ ಮೇಲೆ ಬರಂಗಿಲ್ಲ, ಯಾವ ದೇವರು ನಿಮ್ಮನ್ನು ಕಾಡಂಗಿಲ್ಲ, ಯಾವ ದೇವರು ನಿಮ್ಮನ್ನು ಬೇಡಂಗಿಲ್ಲ. ನೀವೇನಾದರೂ ದೇವರು ಬೇಡತಾಣ ಅನ್ನೋದು ಕರೆ ಆಗಿತ್ತಂತಂದ್ರೆ ನೀವು ಪ್ರತಿ ಅಮಾಸಿ ಹುಣಿಮೆ ಅಂತ ಬಂತಂದ್ರೆ ನಿಮ್ಮ ಮನೆಯೊಳಗೆ ನಿಮ್ಮ ಕುಲದೇವರಿಗೆ ನಿಮ್ಮ ಮನೆದೇವರಿಗೆ ಅಂಥೇಳಿ ಹುಗ್ಗಿ ಹೋಳಿಗೆ ತುಪ್ಪ ನೈವೇದ್ಯವನ್ನು ಮಾಡಿರ್ತೀರಿ. ಈ ಹುಗ್ಗಿ ಹೋಳಿಗೆ ತುಪ್ಪವನ್ನು ನೈವೇದ್ಯ ಮಾಡಿ ಆದ ಮೇಲೆ ಒಂದು ಕೈಯೊಳಗೆ ಚೆಮ್ಮನ್ನು ಎದ್ದು ನೀರು ಎದ್ದು ನೀವೇನು ಮಾಡ್ತೀರಿ ಅಂದ್ರೆ ದೇವರಿಗೆ ನೈವೇದ್ಯ ಮಾಡ್ತೀರಿ. ನೀವು ಹಿಂದೆ ಸರಿ ಇದೆಲ್ಲ ನನಗೆ ಇರಲಿ ಅಂತ ಹಿಂಗೆ ನೈವೇದ್ಯ ಮಾಡ್ತಿರ್ತೀರಿ. ಈ ರೀತಿ ನೀವು ನೈವೇದ್ಯವನ್ನು ಮಾಡುವಾಗ ನೀವು ಮಾಡಿದಂಥ ನೈವೇದ್ಯ ದೇವರ ಮುಂದೆ ಇಟ್ಟಾಗ ನೀವು ಒಂದು ದಿವಸ ಅಲ್ಲೇ ಇಡ್ರಿ ಅದನ್ನು ದೇವ್ರ ಮುಂದೆ. ಹಂಗಾರೆ ನೀವು ಇಟ್ಟಂಥ ಒಂದು ಹೋಳಿಗೆ, 2 ಬಜ್ಜಿ, 2 ಬದ್ನಿಕಾಯಿ ಪೀಸ ಮತ್ತು ನೀವು ಇಟ್ಟಂಥ ಒಂದು 4 ಸ್ಯಾಂಡ್ಗೆ ಇವು ಬೆಳಗ್ಗೆದ್ದು ನೋಡಿದ್ರೂ ಕೂಡ ಅಷ್ಟೇ ಇರ್ತವೆ. ಹಂಗಾರೆ ನಿಜವಾಗ್ಲೂ ದೇವರಿಗೆ ನೈವೇದ್ಯ ಮಾಡೇವಿ ಅಂತಂದ್ರೆ ಅದರೊಳಗೆ ಒಂದಿಷ್ಟು ಏನಾದರೂ ಕಡಿಮೆ ಆಗಬೇಕಾಗಿತ್ತಲ್ಲ, ಅದರೊಳಗೆ ದೇವರು ಏನಾದರೂ ಒಂದಿಷ್ಟು ತಿನ್ನಬೇಕಾಗಿತ್ತಲ್ಲ, ಮತ್ತು ಅಲ್ಲಿ ಏನಾದರೂ ಒಂದಿಷ್ಟು ಕಮ್ಮಿ ಆಗಬೇಕಾಯ್ತಲ್ಲ. ಇದ್ದಿದ್ದು ಇದ್ದಂಗೆ ಅದಾವೆ ಅಂತಂದ್ರೆ ದೇವರು ಇದನ್ನು ದೇಹವನ್ನು ಹೊತ್ಕೊಂಡು ಬಂದಂತಹ ಮಾನವನಾಗಿ ಮಾನವನಿಗಿನ ಒಳಿತಿಗಾಗಿ ಮಾನವನ ಆರೋಗ್ಯಕ್ಕಾಗಿ ಕೊಟ್ಟಿರುವಂಥ ಮಹಾಪ್ರಸಾದ, ಅಂತಹ ಮಹಾಪ್ರಸಾದ ದೇವರಿಗೆ ಕೊಟ್ಟಿದ್ದನ್ನು ದೇವರಿಗೆ ಕೊಡೋಕೆ ನಾವ್ಯಾರು? ಹಾಂ, ಕೆರೆ ನೀರು ಕೆರೆಗೆ ಚೆಲ್ಲಿ ವರ ಕೇಳುವಂಥ ಪ್ರಸಂಗರ ಏನೈತಿ? ಶಿವನು ನಮಗಾಗಿ ಕೊಟ್ಟಾನ, ನಮ್ಮ ಅಂಗದ ಒಂದು ಒಳಿತಿಗಾಗಿ ಕೊಟ್ಟಾನ, ಅದನ್ನು ನಾವು ನಮ್ಮ ಲಿಂಗಿಗೆ ನೈವೇದ್ಯ ಮಾಡಿ ಮಹಾಪ್ರಸಾದ ಅಂತ ನಾವು ಸ್ವೀಕಾರ ಮಾಡೋಕ್ಕೆ ಹೊರತು ಅಲ್ಲಿ ಅದು ಕೆಡಿ ಮಾಡಿ ಅಲ್ಲೇ ಮುಂದಿಟ್ಟು ಮಾರನೇ ದಿವಸ ಬೆಳಗ್ಗೆದ್ದು ಅದನ್ನು ಊಟ ಮಾಡೋಕತ್ತೀವಿ ಅಂತಂದ್ರೆ ಹಂಗಾರೆ ಏನಾರು ಕಡಿಮೆ ಆಗಬೇಕಾಗಿತ್ತಲ್ಲ. ಕಡಿಮೆ ಆಗಿಲ್ಲ ಅಂತಂದ್ರೆ ಅಲ್ಲಿ ದೇವರ ಇರುವಿಕೆ ಯಾವುದೇ ಒಂದು ವಿಗ್ರಹಗಳಲ್ಲಾಗಲಿ ಭಾವಚಿತ್ರಗಳಾಗಲಿ ಇರಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಕತ್ತಾರ. ಅಷ್ಟು ಕ್ರೂರತೆಯಿಂದ ಮಹಮ್ಮದಿಯರು ನಮ್ಮ ಮೇಲೆ ದಾಳಿಯನ್ನು ಮಾಡಿ ಇಡೀ ಎಲ್ಲ ಗುಡಿಗಳನ್ನು ಸರ್ವನಾಶ ಮಾಡಿ ಅಲ್ಲಿರ್ತಕ್ಕಂಥ ಕೋಟಿ ಕೋಟಿ ಸಂಪತ್ತನ್ನು ಗಜ್ನಿ ಮಮ್ಮದ ಗೋರಿ ಮಮ್ಮದ ನಂತರು 18 ತಿಂಗಳ ಕಾಲ ದಾಳಿ ಮಾಡಿ ಎಲ್ಲ ದೇವಾಲಯಗಳನ್ನು ಛಿದ್ರ ಛಿದ್ರ ಮಾಡಿ ನಮ್ಮ ಎಲ್ಲ ದೇವಾಲಯಗಳ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋದ್ರಲ್ಲ, ಹಂಗಾರೆ ಒಂದಾದರೂ ದೇವರು ಯಜ್ಞಂತವನ್ನು ತಡಿಬೇಕಾಗಿತ್ತಲ್ಲ, ಅವನಿಗೇನಾದರೂ ಶಿಕ್ಷೆಯನ್ನು ಕೊಡಬೇಕಾಗಿತ್ತಲ್ಲ, ಯಾಕೆ ಶಿಕ್ಷೆಯನ್ನು ಕೊಡಲಿಲ್ಲ? ನಾನು ಹೇಳಕತ್ತಿದ್ದು ಈ ದೈವ ದೇವರ ಹೆಸರಿನಲ್ಲಿ ನಡೆಯುವಂಥ ಅನ್ಯಾಯವನ್ನು ನಿಲ್ಲಿಸಬೇಕಾಗ್ಯದ. ಈ ದೈವ ದೇವರ ಹೆಸರಿನಲ್ಲಿ ನಡೆಯುವಂಥ ಮೂಢನಂಬಿಕೆಗಳನ್ನು ನಿಲ್ಲಿಸಬೇಕಾಗ್ಯದ. 21ನೇ ಶತಮಾನದಾಗ ನಿಂತಾಗೂ ಕೂಡ ಇವತ್ತಿಗೂ ಕೂಡ ಭಾರತದ ಅನೇಕ ಭಾಗಗಳಲ್ಲಿ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಮುತ್ತು ಕಟ್ಟುವಂಥ ಸಂಪ್ರದಾಯ ಇನ್ನೂ ಅಳೆದು ಹೋಗಿಲ್ಲ. ಬೆತ್ತಲೆಯ ದೇವರ ಸೇವೆ ಕೂಡ ಇವತ್ತಿಗೂ ಅನೇಕ ಧಾರ್ಮಿಕ ಕೇಂದ್ರಗಳಲ್ಲಿ ನಡೀಲಿಕ್ಕತ್ತದ. ಮತ್ತು ಇಷ್ಟು ಗಾಢಾಂದ ಅಜ್ಞಾನದೊಳಗೆ ಕುಂತಿರುವಂಥ ನಮಗೆ ದೇವರ ದರ್ಶನ ಆಗಲಿಕ್ಕೆ ಸಾಧ್ಯ ಐತನ? ಹೀಗಾಗಿ ಅಪ್ಪ ವಿಶ್ವಗುರು ಬಸವ ತಂದೆ ಮತ್ತು ಬಸವಾದಿ ಪ್ರಮಾತರು ಎಲ್ಲರೂ ಏನು ಮಾಡಿದರು ಅಂತಂದರೆ ಈ ಕೆಟ್ಟ ಅಜ್ಞಾನದಿಂದ ನಮ್ಮ ಜನಗಳು ಹೊರಗೆ ಬರಲಿ ಅಂತೇಳಿ ಏನು ಮಾಡಿಬಿಟ್ರು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಗುಡಿ ಪ್ರವೇಶ ಇಲ್ಲನ, ಬೇಡವ ನೀ ಹೋಗಬೇಡ ಗುಡಿಗೆ, ನಿನ್ನ ಅಂಗಕ್ಕನ ಆ ಪರಮಾತ್ಮನ ಯಥಾರ್ಥ ರೂಪವಾದಂಥ ಲಿಂಗವನ್ನು ಕೊಡ್ತೇನೆ, ಕಟ್ಟು ಅನುಭವಿಸು ಪೂಜಿಸು ಮಹಾನ್ ಶಿವನೇ ನೀನಾಗು ಅನ್ನುವಂಥ ಮಾತನ್ನು ಬಸವ ತಂದೆಯಲ್ಲಿ ಹೇಳಿದರು. ಈ ರೀತಿ ನಾವು ನಮ್ಮ ಮೂಢನಂಬಿಕೆಯನ್ನು ಬಿಡಬೇಕು ಅಂತೇಳಿ ಅವರು ಬಹಳ ಪರಿಪರಿಯಾಗಿ ಹೇಳ್ತಾ ಬಂದರು. ಎಷ್ಟು ಮಟ್ಟಿಗೆ ಹೇಳ್ತಾ ಬಂದರು ಅಂತಂದ್ರೆ ಬತ್ತುವ ಜಲವ ನಾವೇನು ಕೂಡಿ ಪೂಜೆ ಮಾಡಕತ್ತೀವಿ ಅಂತಂದ್ರೆ ಬತ್ತಿ ಹೋಗುವಂಥ ನೀರನ್ನು ನಂಬ್ಕೊಂಡು ಕುಂತಂತಾರೆ ನಾವು. ಬತ್ತುವ ಜಲವ ಒಣಗುವ ಮರವ, ಒಂದು ದಿವಸ ಒಣಗಿ ಹೋಗುವಂಥ ಮರವನ್ನು ಹಿಡ್ಕೊಂಡು ಏನು ಮಾಡಕತ್ತೀವಿ ಅಂತಂದ್ರೆ ಆ ಮರಕ್ಕೂ ಸೀರೆಯನ್ನು ಸುತ್ತಿ
ಅದನ್ನು ಕೂಡ ಪೂಜೆ ಮಾಡ್ಕೊತ ಕುಂತೇವಿ. ನಮ್ಮ ಮನೆಯೊಳಗೆ ನಮ್ಮ ತಾಯಿ ಹರಕದ ಸೀರೆ ಉಟ್ಕೊಂಡು ಹೋಗ್ತಿರ್ತಾರೆ, ಅದ್ರ ಬಗ್ಗೆ ನಮಗೆ ಹೇಳಷ್ಟು ಪ್ರಜ್ಞೆ ಇಲ್ಲ. ನಾವು ಮಾತ್ರ ಏನು ಮಾಡಕತ್ತೇವೆ ಅಂತಂದ್ರೆ ದೇವರಿಗೆ ಮಿನ್ನ ಮಿನ್ನ ಸಾಡಿಯನ್ನು ಉಡಿಸಿ ವರ ಬಿಡಕತ್ತೇವಿ. ನಮಗೆ ಜನ್ಮವನ್ನು ಕೊಟ್ಟಂಥ ತಾಯಿಗೆ ನಾವು ಏನೂ ನೋಡಾಗ್ತಾ ಇರಲಿಲ್ಲ, ಅವಳು ಕೂಡ ಶಿವಸ್ವರೂಪಿ ಅಂತ ಭಾವ ನಮ್ಮಲ್ಲಿಲ್ಲ. ಅದರ ಸಲ್ಲದ ದೇವರುಗಳಿಗೆ ನಾವು ಏನು ಮಾಡಕತ್ತೇವೆ, ಅದರ ಬೋನವನ್ನು ಹಿಡಿಯಕತ್ತೇವಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಅದಕ್ಕೆ ಅವ್ರನ್ನಕತ್ತಾರ, ಒಣಗುವ ಮರವ ಬತ್ತುವ ಜಲವ ಸುತ್ತಿ ಕೆಟ್ಟವರು ನಿಮ್ಮನೆತ್ತ ಬಲ್ಲವರು ಅನ್ನುವಂಥ ಮಾತು ಹೇಳಕತ್ತಾರ. ಈ ಥರದ ಪರಮಾವಧಿ ಅಜ್ಞಾನದ ಪರಮಾವಧಿ ಒಳಗೆ ಬಿದ್ದವರು ಪರಶಿವ ಅನ್ನುವಂಥ ಲಿಂಗ ರೂಪವನ್ನು ಎಂದು ತಿಳಿಲಿಕ್ಕೆ ಸಾಧ್ಯ ಐತಿ? ಮಾರಯ್ಯ, ದೇವರನ್ನವ ಮತ್ತು ಎಲ್ಲೂ ಇಲ್ಲ, ನಿನ್ನ ಒಳಗಾದನ ಅನ್ನುವಂಥ ಸತ್ಯವನ್ನು ಅವ್ರು ಹೆಂಗೆ ತಿಳಿಲಿಕ್ಕೆ ಸಾಧ್ಯ ಐತಿ? ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಈ ಕತ್ತಲೆಯ ಕೂಟದಿಂದ ಎಲ್ಲಿ ಮಠ ನಾವು ಹೊರಗೆ ಬರೋಂಗಿಲ್ಲೋ, ಈ ಅಜ್ಞಾನದ ಮೂಢನಂಬಿಕೆಗಳಿಂದ ಎಲ್ಲಿ ಮಠ ಹೊರಗೆ ಬರೋಂಗಿಲ್ಲೋ, ಅಲ್ಲಿ ಮಠ ನಮಗೆ ಪರಮಾತ್ಮನ ದರ್ಶನ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಬಸವಾದಿ ಪ್ರಮಥರು ನಮಗೆ ಹೇಳಕತ್ತಾರ. ಕಟ್ಟಿದ ಲಿಂಗಕ್ಕೆ ಗಟ್ಟಿಯಾಗಿ ಮನವನ್ನು ಕೊಟ್ಟು ನಾವು ಅಜ್ಞಾನದ ಮೂಢನಂಬಿಕೆಗಳನ್ನು ಬಿಟ್ಟು ಸತ್ಯಶುದ್ಧವಾದಂಥ ಕಾಯಕವನ್ನು ಮಾಡ್ತಾ ನಿತ್ಯ ಲಿಂಗಾರ್ಚನೆಯೊಳಗೆ ಬದುಕೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನೆರಡು ಮಾತನ್ನು ಬಸವ ತಂದೆ ಪಾದಕರ್ಪಿಸ್ತೇನೆ. ಎಲ್ಲರಿಗೂ ಬಸವ ಭಕ್ತಿಯ ಶರಣು ಶರಣಾರ್ಥಿಗಳು.